ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀಮಾನ್ ಎಸ್ ಅನಂತ್ ಸರ್ ಅವರೇ, ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮೀದರ ನವೀನ್ ಅವರೇ, ಕಾಂಗ್ರೆಸ್ ನಾಯಕರು ನಮ್ಮ ಮಾರ್ಗದರ್ಶಕರಾದಂತಹ ಅಲ್ಲಿರ ಬೋಪಣ್ಣ ಅವರು, ನಮ್ಮ ಪೊನ್ನಂಪೇಟೆ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಡಲ್ಲ ಸುನಿ ಅವರೇ, ಎಲ್ಲ ಪಂಚಾಯತಿಯ ಗೌರವಾನ್ವಿತ ಸದಸ್ಯರುಗಳೇ, ಈಗ ತಾನೇ ನೂತನವಾಗಿ ಆಯ್ಕೆಯಾದಂತಹ ಪೊನ್ನಂಪೇಟೆ ಹಾಗೂ ಗೋಣಿಕೊಪ್ಪಲ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರೇ, ಇವತ್ತು ನಾವು ಒಂದು ದೊಡ್ಡ ಒಂದು ಚುನಾವಣೆಯಲ್ಲಿ ಗೆದ್ದ ಒಂದು ಸಂತೋಷದಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೂ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ಒಂದು ಗೌರವ ಸೂಚಿಸುವ ಸಲುವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಇವತ್ತಿಲ್ಲಿ ಅವರ ಮನೆಗೆ ಕರೆದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಾಂಗ್ರೆಸ್ಸಿನ ನಾಯಕರುಗಳು, ಹಿತೈಷಿಗಳು, ನಮ್ಮ ಕಾಂಗ್ರೆಸ್ ಅಭಿಮಾನಿಗಳಿಗೆ ತುಂಬುಹೃದಯದ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ವೇದಿಕೆಯಲ್ಲಿರುವ ಗಣ್ಯರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಮೊನ್ನೆ ಏನು 29-30 ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು, 29ಕ್ಕೆ ಗೋಣಿಕೊಪ್ಪದಲ್ಲಿ ಮೊದಲ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಎರಡು ಸ್ಥಾನವನ್ನು ನಾವು ಗೆದ್ದಿದ್ದೇವೆ. ಹಾಗೆಯೇ ಪೊನ್ನಂಪೇಟೆಯಲ್ಲಿ 30ಕ್ಕೆ ನಡೆದಂತಹ ಏನು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲೂ ನಾವು ನಮ್ಮ ಎರಡು ಅಭ್ಯರ್ಥಿಗಳು ಜಯಶ್ರಿತರಾಗಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಯಂತ್ರಿಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಂತಹ ಎಸ್ ಪ್ರಣವ್ರು ಏನು ಈ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಕರೆದು ಇವತ್ತು ಈ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಾಸಕರಂತ ಎಸ್ ಪ್ರಣವ್ರಿಗೆ ನೀವು ಎಲ್ಲರ ಪರವಾಗಿ ತುಂಬುಹೃದಯದ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಹಾಗೆ ಇಂದಿನ ಈ ಸಭೆಗೆ ಪೊನ್ನಂಪೇಟೆ ವಲಯ ಅಧ್ಯಕ್ಷರಾದಂತಹ ಅಡ್ಡಣ್ಣ ಸುನೀಲ್ ಅವರು ಆಗಮಿಸಿದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಈ ಪೊನ್ನಂಪೇಟೆಯಲ್ಲಿ ನಡೆದಂತಹ ಏನು ಪಂಚಾಯಿತಿ ಚುನಾವಣೆ, ಈ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿರುವಂತಹ ಸುನೀರ್ ಬೋಪಣ್ಣ ಹಾಗೂ ಸಾಜಿ ಅವರು ಇಲ್ಲಿ ಆಗಮಿಸಿದ್ದಾರೆ. ಮೊದಲನಾಗಿ ಸುನೀರ್ ಬೋಪಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಡಿ ಸಿ ಸದಸ್ಯರಾದಂಥ ಸಾಜಿ ಅವರು ಇಲ್ಲಿ ಆಗಮಿಸಿದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲು ಸಹಕಾರ ನೀಡಿದಂಥ ಎಲ್ಲ ಪಂಚಾಯಿತಿಯ ಸದಸ್ಯರು ಇಲ್ಲಿ ನೀವುಗಳೆಲ್ಲ ಆಗಮಿಸಿದ್ರ, ನೀವುಗಳೆಲ್ಲರಿಗೂ ಪೊನ್ನಂಪೇಟೆ ಬ್ಲಾಕ್ ಅಧ್ಯಕ್ಷನಾಗಿ ನಾನು ತುಂಬುಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೆ. ನಮ್ಮ ಶಾಸಕರಾದಂಥ ಎಸ್ ಪರಮನ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೆ. ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಯಾಕಂದ್ರೆ ಕಳೆದ ಬಾರಿ
ನಾವು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ಗೆಲ್ತೀವಿ ಅಂತ ನಿರೀಕ್ಷೆ ಹಲವಾರು ಕಾರಣಗಳಿಂದ ಸೋಲನ್ನು ಈ ಸತಿ ಗೆಲ್ತೀವಿ ಗೆಲ್ಲೇಬೇಕು ಅಂತ ಹೇಳುವಂತ ನಿಮ್ಮೆಲ್ಲರ ಒಂದು ಅಚಲವಾದಂತ ನಿರ್ಣಯ ಮತ್ತು ಒಗ್ಗಟ್ಟೆ ಇವತ್ತಿನ ಗೆಲುವಿಗೆ ಕಾರಣ. ಅದರಿಂದ ಎಲ್ಲ ಪಂಚಾಯತ್ ಸದಸ್ಯರ ಒಗ್ಗಟ್ಟು ಪ್ರದರ್ಶನ ಏನಾಗಿದೆ ನಮ್ಮ ಪಕ್ಷಕ್ಕೆ ಬಲ ತುಂಬಿದಂತಾಗಿದೆ. ಅದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ಮಾತನ್ನು ನಾವೆಲ್ಲರೂ ಕೂಡ ಹಾಕೊಂಡ್ಬಿಡ್ತೀವಿ, ನಾವು ಜೊತೆಗೆ ನಿಲ್ತೇವೆ, ನಮ್ಮನ್ನು ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಬಹುಶಃ ವಿಧಾನಸಭೆ ಚುನಾವಣೆಯನ್ನು ಕೂಡ ಸಾಬೀತ್ ಮಾಡಿದ್ದೀವಿ, ಈಗ ಪಂಚಾಯತಿನಲ್ಲಿ ಕೂಡ ಮಾಡಿದ್ದೀವಿ. ಎರಡೂ ಪಂಚಾಯತನ್ನು ಗೆಲುವು ಸಾಧಿಸಿದ್ದೇವೆ. ಹಾಗೆ ನಾವು ಸ್ವತಂತ್ರ ಹಲವಾರು ಪಂಚಾಯತ್ಗಳು ಈ ವ್ಯಾಪ್ತಿಯ ಕ್ಷೇತ್ರದಲ್ಲಿ ಬಹುಶಃ 10ರಿಂದ 12 ಪಂಚಾಯತಿಗಳನ್ನು ನಾವು ಗೆದ್ದಿದ್ದೇವೆ. ಕೆಲವು ಪಂಚಾಯತಿಗಳಲ್ಲಿ 12 ಇರುವ ಕಡೆ ಬರೀ 3 ಇದ್ದವು, ಅಲ್ಲೂ ಕೂಡ ಗೆಲುವನ್ನು ಸಾಧಿಸಿದ್ದೇವೆ. ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರಾದದಲ್ಲಿ ನೀವು ಪ್ರಜಾಪ್ರಭುತ್ವದ ಮೊದಲನೇ ಅಂಗ ಅಂತ ನೀವು ಅಂದರೆ ನೀವು ನೇರವಾಗಿ ಜನರ ಜೊತೆ ಇರುವಂತ ನೀವು ಬೆಂಬಲಿಸ್ತಾ ಇದ್ದೀರಾ. ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮನ್ನು ಬೆಂಬಲಿಸ್ತಾ ಇದ್ದೀರಾ ಅಂದರೆ ಪಕ್ಷ ಬಲವಾಗ್ತಾ ಇದೆ, ನಿಮ್ಮ ಸಂಘಟನೆ ಬಲವಾಗ್ತಾ ಇದೆ ಅಂತ. ಅದರಿಂದ ಇದು ಭಾಳ ಉತ್ತಮವಾದಂಥ ಒಂದು ಬೆಳವಣಿಗೆ, ಅದು ಸ್ವಾಗತಾರ್ಹವಾದಂಥ ಬೆಳವಣಿಗೆ. ಚುನಾವಣೆಯ ನಂತರ ಹಲವಾರು ಘಟನೆಗಳನ್ನು ಕೂಡ ನಾವು ಗಮನಿಸ್ಬೇಕು. ಅಂದರೆ ನಾವೊಂದು ರಾಜಕೀಯ ಪಕ್ಷ, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು, ಯಾಕಂದರೆ ಇದನ್ನು ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆಳನೆ ಪ್ರಮಾಣ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಾ ಇರೋದೇ ಆ ಪಕ್ಷಕ್ಕೆ ಜ್ವರ ಬಂದು ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಪಾಪ ಬೇಜಿ ಗೋಪೇಲಾರ ಬೆನ್ನಿಗೆ ಚೂರಿ ಆಗಿದ್ರು, ಅವ್ರು ಇವಾಗ ಇವ್ರನ್ನ ಆನೆ ಪ್ರಮಾಣ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದು ಒಂದು ರೀತಿಯಾದಂಥ ಹಾಸ್ಯಾಸ್ಪದವಾದಂಥ ಬೆಳವಣಿಗೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ನಾವು ಜಾಸ್ತಿ ಮಾತಾಡಬೇಕು. ಅದು ಕೂಡ ನಾವು ಗಮನಿಸ್ಬೇಕಲ್ಲ, ಒಂದು ರಾಜಕೀಯ ಪಕ್ಷ ಆಗಿದೆ, ಗಮನಿಸ್ತಾ ಈ ಮಾತನ್ನು ಹೇಳ್ತೇವೆ. ನಮ್ಮ ಒಗ್ಗಟ್ಟು ಇದೇ ರೀತಿ ಮುಂದುವರಿಬೇಕು ಅಂತ ಹೇಳುವಂಥ ಒಂದು ಮನವಿ ಅಂತ ನಾನು ಮಾಡ್ತೀನಿ. ಮುಂಬರುವಂಥ ಹಲವಾರು ಚುನಾವಣೆಗಳನ್ನ ನಾವು ಮುಂದಕ್ಕೆ ಎದುರಿಸ್ಬೇಕು. ಅದರಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾ ಇಲ್ಲ, ನಾವೇ ಗೆದ್ದಂತೆ. ಇದು ನಾನು ಹರೀಶ್ ಗೆದ್ದರು ಅಥವಾ ಪ್ರಮೋದ್ ಗಣಪತಿ ಗೆದ್ದರು, ನಿಯೋಗ ಗೆದ್ದರು, ರಶೀದ್ ಗೆದ್ದರು ಅಂತ ಹೇಳಲ್ಲ. ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದು ಯಾರ ವ್ಯಕ್ತಿಯ ಗೆಲುವು, ನಮ್ಮ ಸಂಘಟನೆ ಇವತ್ತು ಕೂಡ ಅದೇ ರೀತಿ. ಇದು ನಮ್ಮ ಸಂಘಟನೆಯ ಗೆಲುವು, ನಮ್ಮ ಪಕ್ಷದ ಗೆಲುವು. ಇದನ್ನು ನಾವೆಲ್ಲರೂ ಕೂಡ ನಮ್ಮ ಗೆಲುವು ಅಂತ ಭಾವಿಸಿ ವಿಜೃಂಭಣೆಯಿಂದ ಆಚರಿಸ್ಬೇಕು. ಅದಕ್ಕೆ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ. ನಾನು ಕೂಡ ನಾಡಿದ್ದು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಈ ಬಾರಿ ಬಂದು ಹೋಗ್ಬೇಕಲ್ಲ ಅಂತೇಳಿ ಇವತ್ತೇ ಮಾಡಿದ್ದೀನಿ. ನಾಳೆ ಕಂದಾಯ ಸಚಿವರು ಕೂಡ ಬರ್ತಾ ಇದ್ದಾರೆ, ಅದರಿಂದ ಸಮಯ ಇರುತ್ತೆ. ನಾವೆಲ್ಲ ಕೂಡ ಅಷ್ಟೊಂದು ಕೀರ್ತಾಗಿ ಆಗಮಿಸಿದ್ರೆ ನಿಮಗೆ ಅಷ್ಟೊಂದು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ರೀತಿಯಾದಂಥ ಸಂಘಟನಾತ್ಮಕವಾದಂಥ ಒಗ್ಗಟ್ಟನ್ನು ಹಿಂದಿನ ದಿನಗಳಲ್ಲೂ ತಾವು ಎಲ್ಲರೂ ಕೂಡ ತೋರಿಸ್ಬೇಕು, ಪಕ್ಷವನ್ನು ಬಲಪಡಿಸಬೇಕು. ಎಲ್ಲ ಚುನಾವಣೆಯಲ್ಲಿ ನಾವು ಗೆಲುವು ಸಾಧಿಸಿ ನೇರವಾಗಿ ಜನರಿಗೆ ಸೇವೆಯನ್ನು ಮಾಡಬೇಕು, ಒಳ್ಳೆಯದು. ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ನಾನು ಇಷ್ಟೇ ಮನವಿಯನ್ನು ಮಾಡ್ತೀನಿ. ತಾವು ಕೂಡ ಈಗ ನೋಡಿದ್ರೆ ಎಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ಅನೇಕವಾದಂಥ ಕೆಲಸಗಳನ್ನ ನೇರವಾಗಿ ಪಂಚಾಯತ್ ಮಟ್ಟದಲ್ಲಿ ಆಗಬೇಕು. ಕುಡಿಯೋ ನೀರು ಕಂತ್ರೆ ಇಲ್ಲ, ಪಂಚಾಯತ್ ಮಟ್ಟದಲ್ಲಿ ಆಗಬೇಕು. ಇವತ್ತು ನಾವು ಟಾಸ್ಕ್ ಫೋರ್ಸ್ ಸಮಿತಿ ನಾನು ಕೊಟ್ಟಂಥ ಸೂಚನೆ ಪ್ರಕಾರ ಕೆಲಸ ಮಾಡ್ತೀವಿ. ಎಲ್ಲರೂ ಕೂಡ ಬಾವಿ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ. ಅದಕ್ಕೆ ಅಂತೇಳಿ ಸರ್ಕಾರ ಹಣ ಕೊಟ್ಟಿದ್ದಾರೆ, ಬರ ಪೀಡಿತವಾದಂಥ ಪ್ರದೇಶ ಇದನ್ನು ಗುರುತಿಸಿ ಹಣವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ನೇರವಾಗಿ ಜನರಿಗೆ ನೀವು ಕೆಲಸ ಮಾಡುವಂಥ ಇವತ್ತು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನ ದಯವಿಟ್ಟು ನೀವು ಎಲ್ಲ ಸಮಯವನ್ನು ಜನರಿಗೋಸ್ಕರ ಮೀಸಲು ನಾವು ಜನರೊಂದಿಗೆ ಇದ್ದು ಕೆಲಸವನ್ನು ಮಾಡುವಂಥದ್ದನ್ನು ಮಾಡಲು ಜನ ಇನ್ನಷ್ಟು ಬೆಂಬಲವನ್ನು ಕೊಡ್ತಾರೆ, ಇನ್ನಷ್ಟು ಸಹಕಾರವನ್ನು ನೀಡ್ತಾರೆ. ವಿಶ್ವಾಸ ನನಗಿದೆ, ತಾವುಗಳು ಕೂಡ ಎಲ್ಲರೂ ಅನುಭವಿಸ್ತೀವಿ. ಅದಕ್ಕೆ ಅನುಭವ ಹೆಚ್ಚಿದಂಥ ಆದಿತ್ಯ ನಮ್ಮ ಸದಸ್ಯರೇ ಗೆದ್ದಿದ್ದಿಲ್ಲ. ನಿಮ್ಮ ಅನುಭವವನ್ನು ಸದ್ಬಳಕೆಯನ್ನು ಮಾಡಿ ಜನರ ನೀತಿ ವಿಶ್ವಾಸವನ್ನು ಗೆಲ್ತೀರ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಅದೇತಿಯಾಗಿ ಕೆಲಸವನ್ನು ಮಾಡಿ ಅಂತ ಹೇಳುವಂಥ ಆಶಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಅಭಿನಂದಿಸಿ ಧನ್ಯವಾದಗಳನ್ನು ಕೂಡ ಸಲ್ಲಿಸಿ ಮಾತಾಡಿ. ಗಾಡ್ ಫಾದರ್ ಅಂತೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ರೀತಿ ಹುಮ್ಮಸ್ಸು ಕೊಟ್ಟು ಇದು ಗೆಲ್ಲಬೇಕು, ಗೆಲ್ಕೊಂಡು ಬರಬೇಕು ಅಂತ ಹೇಳುವಂತ ಹೇಳಿದಂಥ ಏಕೈಕ ನಾಯಕ ಅಂತೇಳಿ ನಮ್ಮ ಶಾಸಕರು, ಬಹುಶಃ ಅವರ ಆಶೀರ್ವಾದ ನನ್ನ ಮೇಲೆ ಇದ್ದಿದ್ದಕ್ಕೆ ನಾನು ಗೆದ್ದಿದ್ದೀನಿ. ನನ್ನ ಹೃದಯ ಪೂರ್ವಕ ಧನ್ಯವಾದ. ಕೆಲಸ ಮಾಡಲಿಕ್ಕೆ ನಮಗೆ ಬೇಜಾರೇನಿಲ್ಲ, ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬಂದವರೇ.
ಆದರೆ ಇವರು ಮಾರ್ಗದರ್ಶನ ನೀಡಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಪಂಚಾಯತ್ ಕೆಲಸ ಮಾಡಿ ಎಲ್ಲ ಕೆಲಸ ಮಾಡಿ ನನಗೆ ಅದರ ಬಗ್ಗೆ ಎಲ್ಲೋ ಗೊತ್ತು. ಬಹುಶಃ ನನ್ನ ಇಷ್ಟು ವರ್ಷದ ಎಲ್ಲ ಅಧ್ಯಕ್ಷ ಸ್ಥಾನಗಳನ್ನು ಮಾಡಿಕೊಂಡು ಮೇಲ್ಮೇಲೆ ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನಗಳು ಕೆಲಸ ಮಾಡಿದ್ದೀನಿ. ಆದರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ಗೆದ್ದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಿದೆ. ಮೊದಲು ಬಹುಶಃ ಅಧಿಕಾರಾವಧಿಯಲ್ಲಿ ನಾನು ಎಷ್ಟು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಬಹುದು ಅದಕ್ಕಿಂತ ಮೀರಿ ಕೆಲಸ ಮಾಡಲು ನಾನು ಬಯಸ್ತೇನೆ. ನಮ್ಮ ಶಾಸಕರ ಪೂರ್ಣವಾದಂಥ ಸಹಕಾರ ನೀಡ್ತಾರೆ ಅಂತೇಳಿ ಭರವಸೆಯಿಂದ ನಾನು ಹುಮ್ಮಸ್ಸಿನಿಂದ ಕೆಲಸ ಮಾಡಲಿಕ್ಕೆ ನಾನು ಇದ್ದೇನೆ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನನಗೆ ನನ್ನ ಪಂಚಾಯತಿಯ ಸದಸ್ಯರುಗಳು ನನ್ನನ್ನು ಗೆಲ್ಲಿಸಿ ಇದೀಗ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ ಅವರಿಗೆ ಅವರು ಕೂಡ ನಾನು ಧನ್ಯವಾದ ನೀಡುತ್ತಾ ಏನನ್ನ ಅಭಿನಂದನೆ ಕಾರ್ಯಕ್ರಮದಲ್ಲಿ ಈ ಕರೆಸಿ ನನ್ನ ಈ ವೇದಿಕೆಯಲ್ಲಿ ಕೊಟ್ಟು ನನಗೆ ಗೌರವ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಮಾತನಾಡಲು ಮುಗಿಸುತ್ತೇನೆ. ಮೆಚ್ಚಿನ ಶಾಸಕರಾದ ಎಸ್ ಮೋಹನ್ ಸರ್ ಅವರು ನಮ್ಮನ್ನು ಇವತ್ತು ಕರೆದಲ್ಲಿ ನಿಜವಾಗೂ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದು ನಿಜವಾಗ ಒಂದು ಖುಷಿಯಾದಂಥ ಒಂದು ಸಂದರ್ಭ ಇದು. ಈ ಪೊನ್ನಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆಯಲು ಅದಕ್ಕೆ ತುಂಬ ಸಹಕಾರ ನೀಡಿದಂಥ ನಮ್ಮ ಪೂರ್ಣ ಸರ್ ಅವರಿಗೆ ನಾನು ನಿಜವಾಗಲೂ ಚಿರಋಣಿಯಾಗಿರ್ತೀನಿ. ಅದೇ ರೀತಿ ನಮ್ಮ ಪೊನ್ನಪೇಟೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಹಾಗೂ ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಕುಲಿನ ಬೋಪಣ್ಣರವರಿಗೂ ಅಟೆಂಡ ಸುನೀಲ್ರವರಿಗೂ ಶಾಜಿಯ ಚಿತ್ರವರಿಗೂ ಹಾಗೂ ನಮ್ಮ ಪೊನ್ನಪೇಟೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನಮ್ಮ ಎಲ್ಲ ಈ ಎರಡು ಪಂಚಾಯತಿಯ ನಾವು ಗೆಲ್ಲಲೇಬೇಕು, ನಾವು ಗೆದ್ದು ನಮ್ಮ ಶಾಸಕರಿಗೆ ಶಾಸಕರಿರುವಂತಹ ಒಂದು ಕ್ಷೇತ್ರ ಎರಡು ಕ್ಷೇತ್ರವನ್ನು ಕೂಡ ನಾವು ಗೆದ್ದು ತೋರಿಸ್ಬೇಕು ಅಂತೇಳಿ ಹಗಲಿರುಳು ನಿಜವಾಗ್ಲೂ ಒಂದು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೀನಿ ಸರ್. ಬೆಳಿಗ್ಗೆ ಜಾವದಲ್ಲಿ 7 ಗಂಟೆಗೆ 6 ಗಂಟೆಗೆ ಫೋನ್ ಮಾಡ್ತಾ ಇದ್ರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತ ನವೀನ್ ಸರ್ ಅವರು, ಏನ್ ಮಾಡ್ತಾ ಇದ್ದೀರಾ, ಏನ್ ನೀವು ಇದು ಮಾಡ್ತಾ ಇದ್ದೀರಾ, ಏನ್ ಆಗ್ತಾ ಇದೆ, ಇಲ್ಲ ಈಗ ಹೋಗಿ ಈಗ ಮಾಡಿ ಅಂತೇಳಿ ನನಗೆ ಅಷ್ಟೊಂದು ಉತ್ಸಾಹವನ್ನು ಕೊಡ್ತಾ ಇದ್ರು ನಮ್ಮ ಬ್ಲಾಕ್ ಅಧ್ಯಕ್ಷರ ನವೀನ್ ಸರ್ ಅವರು. ಅದೇ ರೀತಿ ಕೊಡುಗೆ ಹೋಗ್ಬಿಟ್ಟರು ಅವರು ಕೂಡ ಬೆಳಿಗ್ಗೆ 4 ಗಂಟೆಗೆ ಕೂಡ ಕಾಲ್ ಮಾಡಿದ್ರು, ಒಂದು ಫೋನ್ ಮಾಡಿ ಇಂಥ ಕೆಲಸ ನೀವು ಹೋಗಿ ಹಿಂಗೆ ಮಾಡಿ ಅಂತ ಒಂದು ಸಂದರ್ಭ ಕೂಡ ಈ ಸಮಯ ನೆನಪಿಸ್ತಾ ಇದ್ದೀನಿ. ಯಾಕಂದ್ರೆ ಅವರಂತ ಒಂದು ಹುಮ್ಮಸ್ಸು ನಮ್ಮ ಪೊನ್ನಪೇಟೆ ಹಾಗೂ ಕೋಣಿಗಪ್ಪ ಗ್ರಾಮ ಪಂಚಾಯತಿ ನಮ್ಮ ಪಂಚಾಯತಿ ಆಗಬೇಕು ಅಂತ ಹೇಳಿದಂತ ಒಂದು ಹುಮ್ಮಸ್ಸು ಇವತ್ತು ನಾವು ಅವರ ಹುಮ್ಮಸ್ಸಿಂದ ನಾವು ಇವತ್ತು ಇಲ್ಲಿ ಗೆದ್ದು ಈ ಸಂದರ್ಭ ಈ ನಮ್ಮ ನೆಚ್ಚಿನ ಶಾಸಕರವರಿಂದ ನಾವು ಸನ್ಮಾನವನ್ನು ಪಡಿತಿದ್ದೀವಿ. ನಿಜವಾಗ್ಲೂ ಇವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತುಂಬಿರುವ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ನಿಮಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಶಾಸಕರಿಗೆ ಇನ್ನೊಮ್ಮೆ ಧನ್ಯವಾದ ತಿಳಿಸಿದ್ದೇನೆ. ಮಾತನಾಡಿ ಇದ್ದೇನೆ ಜೈ ಬಾಬು. ಶಾಸಕರನ್ನ ಅಷ್ಟೊಂದು ನಮ್ಮ ಒಂದು ಈ ಚುನಾವಣೆಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಅವರ ಕೆಲಸನ ಅವ್ರು ಮಾಡಿದ್ದಾರೆ. ನಿಜವಾಗ ಅವ್ರಿಗೆ ನಾನು ಎಲ್ಲರ ಪರವಾಗಿ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಈ ಗೋಣಿಕೊಪ್ಪ ಚುನಾವಣೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ನವೀನ ಅಣ್ಣನವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಇನ್ನೊಂದು ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ದಾನ್ ಸುಬ್ಬಯ್ಯನವರು ಕೂಡ ತುಂಬ ಹಗಲು ರಾತ್ರಿ ಶ್ರಮಿಸಿ ನಮ್ಮ ಒಂದು ಸದಸ್ಯರನ್ನ ಒಗ್ಗೂಡಿಸಿ ತುಂಬ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಪೊನ್ನಣ್ಣ ಸರ್ ಹೇಳಿದಾಗೆ ನಾವು ಪಂಚಾಯತಿಯಲ್ಲಿ ಯಾರೇ ಬಂದರೂ ನಮ್ಮ ಕೈಯಲ್ಲಿ ಏನಾಗುತ್ತೆ ಸರ್, ಪಂಚಾಯತಿಯಿಂದ ಆಗುವಂಥ ಎಲ್ಲ ಕೆಲಸಗಳನ್ನು ಖಂಡಿತವಾಗಿ ಅವರಿಗೆ ಮಾಡಿಕೊಡುವಲ್ಲಿ ನಾವು ಶ್ರಮಿಸುತ್ತೇವೆ ಸರ್. ಅದೇ ರೀತಿ ನಮಗೆ ನಮ್ಮ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನವನ್ನು ಕೂಡ ಸರ್ ಕೊಡಿಸಿಕೊಡ್ಬೇಕು ಅಂತ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತೇವೆ ಸರ್. ಮತ್ತು ನಮ್ಮ ಈ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನಾಡಿ ಇಸ್ಮೈಲ್ ಅಲ್ಲ ಇಲ್ಲಿ
ಸರ್ ಒಂದು ನಿಮಿಷ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.